श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 4 सोहम स्वरूप वर्णन संपुट 30 तरी बायासी उपाय एक सत्संगति धरावी देख तेणे होय आपुली ओळख आत्म सुख प्राप्त होये। ಆದರೂ ಇದಕ್ಕೆ ಉಪಾಯ ಒಂದೇ ಒಂದು, ಸತ್ಸಂಗತಿ ಹಿಡಿಯಬೇಕೆಂಬುದು. ಅದರಿಂದಲೇ ನನ್ನ ಪರಿಚಯ ಆಗುವುದು, ಪ್ರಾಪ್ತವಾಗುವುದು ಆತ್ಮಸುಖವು. ಅವಿದ್ಯೆಯ ನಿವಾರಣೆಗಾಗಿ ಒಂದೇ ಒಂದು ಉಪಾಯವಿರುತ್ತದೆ, ಅದೆಂದರೆ ಅಂಥವರು ಸತ್ಸಂಗತಿಯಲ್ಲಿರಬೇಕು. ಸತ್ಸಂಗತಿಯಲ್ಲಿ ಸ್ವರೂಪದ ಪರಿಚಯವಾಗುತ್ತದೆ, ಕಳೆದುಕೊಂಡ ಆತ್ಮಸುಖವು ಮತ್ತೆ ಪ್ರಾಪ್ತವಾಗುತ್ತದೆ. ನಮ್ಮ ಹತ್ತಿರವೇ ಇದ್ದಿತು, ಆದರೆ ಅದನ್ನು ಶೋಧಿಸುತ್ತಿದ್ದೆವು, ಅದೇ ಪ್ರಾಪ್ತವಾಯಿತು. ಸತ್ಸಂಗತಿ ಕರುಣ ಅಸತ್ಸಂಗ ಸುಟತಸೆ ದಾನ ದೂರಿ ಹೋಯ ದೇಹ ಅಹಂಪಣ ಸೋಹಂಪಣ ಪ್ರಗಟ ಹೋಯ. ಸತ್ಸಂಗತಿ ಮಾಡುವುದರಿಂದ ಅಸತ್ಸಂಗ ತಪ್ಪುವುದರಿಂದ ದೂರವಾಗುವುದು ಭಾವ ದೇಹೋಹಮ್ಮದ ಸೋಹಂ ಭಾವ ಪ್ರಗಟವಾಗುವುದು. ಸತ್ಸಂಗತಿಯದೊಮ್ಮೆ ರುಚಿ ಹತ್ತಿತೆಂದರೆ ಹಾಗೂ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ಕುಸಂಗತಿಯು ತಪ್ಪಿ ಹೋಗುತ್ತದೆ. ಸತ್ಸಂಗತಿಯಿಂದ ನಾನು ದೇಹವೆಂಬ ತಪ್ಪು ಜ್ಞಾನವು, ದೇಹ ಸಾಪೇಕ್ಷ ಅಹಂಕಾರ ಮುಂತಾದವುಗಳೆಲ್ಲವೂ ನಿಧಾನವಾಗಿ ದೂರವಾಗುತ್ತವೆ. ಅಂತಃಶುದ್ಧಿಯಾದೊಡನೆ ಅಂತಃಕರಣದಲ್ಲಿ ಸೋಹಂಭಾವ ಪ್ರಕಟವಾಗುತ್ತದೆ. ಸೋಹಂಭಾವ ಪ್ರಕಟತಾ ದಾನ ಲೋಪೇ ಅವಿದ್ಯಾ ಮಾಯಾ ಮೀ ಪಣ ಶುದ್ಧ ಬ್ರಹ್ಮಚಿ ಆಪಣ ಗುರುಕೃಪೆ ಖೂಣ ಕಳತಸೆ. ಸೋಹಂಭಾವ ಪ್ರಕಟವಾಗಲಾಗಿ ಲೋಪವಾಗುವುದು ಅವಿದ್ಯಾ ಮಾಯಾ ನಾನುತನ ಭಾವ ಸಹಿತವಾಗಿ ಶುದ್ಧ ಬ್ರಹ್ಮವೇ ನಾನೆಂಬುದಾಗಿ ಗುರುಕೃಪೆಯಿಂದ ಲಕ್ಷಣ ತಿಳಿಯುವುದು. ಅಂತಃಕರಣ ಶುದ್ಧಿಯ ಪ್ರಕ್ರಿಯೆಯು ಪ್ರಾರಂಭವಾದೊಡನೆ ಸತ್ಸಂಗತಿಯ ಪರಿಣಾಮದಿಂದಾಗಿ ಶ್ರೀ ಗುರುದೇವರ ಪ್ರಾಪ್ತಿಯಾಗುತ್ತದೆ. ಶ್ರೀಗುರು ಕೃಪೆಯಿಂದ ಅವರ ಉಪದೇಶ ಪ್ರಾಪ್ತವಾಗುತ್ತದೆ. ಇದೇ ಉಪದೇಶದಿಂದಾಗಿ ಅವಿದ್ಯೆ ದೂರವಾಗುತ್ತದೆ, ಮಾಯೆಯ ಮಿಥ್ಯತ್ವ ಮನವರಿಕೆಯಾಗುತ್ತದೆ, ಅಹಂಭಾವವು ಲಯವಾಗುತ್ತದೆ, ಶುದ್ಧ ಬ್ರಹ್ಮವೇ ಸ್ವಸ್ವರೂಪವೆಂದು ತಿಳಿಯುತ್ತದೆ. ಶ್ರೀಗುರುಗಳು ಇದರ ಲಕ್ಷಣ ಅಂದರೆ ಸಂಕೇತ ಹೇಳುತ್ತಾರೆ. ಅವರು ತಮ್ಮ ಸಾಮರ್ಥ್ಯದಿಂದ ಜೇನುತುಪ್ಪದ ಬೆರಳನ್ನೇ ಲೆಕ್ಕಿಸುತ್ತಿರುವರೋ ಎಂದು ಅನಿಸುತ್ತದೆ. ಆ ಮಾಧುರ್ಯದಿಂದಲೇ ಶಿಷ್ಯನು ಸಾಧನಾರೂಢನಾಗುತ್ತಾನೆ. ಇತಿ ಶ್ರೀಮತ್ ನಿಜಾತ್ಮಬೋಧ ಪ್ರಾಪ್ತ್ಯರ್ಥೇ ಚಿದಂಬರದಾಸ ವಿರಚಿತೆ ಗುರು ಶಿಷ್ಯ ಸಂವಾದೈಕ್ಯಾರ್ಥೇ ಸೋಹಂ ಸ್ವರೂಪ ವರ್ಣನನ್ನಾಮ ಚತುರ್ಥ ಪ್ರಕರಣಂ ಸಮಾಪ್ತಂ. ಶ್ರೀ ರಾಜಾರಾಮ್ ಮಹಾರಾಜರ ನಿಜಾತ್ಮಬೋಧವನ್ನು ಮರಾಠಿಯಿಂದ ಕನ್ನಡಕ್ಕೆ ಅನುವಾದಿಸಿದನು ಬ್ರಹ್ಮಚೈತನ್ಯ ಮಗುದತ್ತಾವಧೂತನು ಚಿದಂಬರ ಮಹಾಸ್ವಾಮಿಗಳ ಕೃಪೆಯಿಂದ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ್.